ಪರಶುರಾಮ ಅರ್ಧಕ್ಕೇನೆ ನಿಲ್ಸ್ಬಿಟ್ಟು ಭುಜ ಇಲ್ಲ ತಲೆ ಏನಿಲ್ಲ ರಾಜಕಾರಣ ಮಾಡ್ತೀರಾ ಅಂದ್ರೆ ನಮ್ ದೇಶದ ಸಂಬಂಧ ಇಲ್ಲ. ಮುಕ್ತಾಯ ಮಾಡಕ್ಕಾಗ್ದೇನೆ ಅಲ್ಲ ನಾಚಿಕೇಡಿನ ಸಂಗತಿ ಮನೆ ಅಧ್ಯಕ್ಷ ಪರಶುರಾಮ ಚರ್ಚೆ ಮಾಡಕ್ ತಯಾರಿ ಕ್ಷೇತ್ರ ಅದು ಈಗ ಮಾಡಿದ್ರದು ನಾನು ಸ್ವಾಗತ ಮಾಡ್ತೇನೆ. ಈ ರೀತಿ ಅವಮಾನ ನಾನು ಸ್ವಾಗತ ಮಾಡ್ತೇನೆ. ನೋಡಿ ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ಸ್ವಾಗತ ಮಾಡಕ್ ವಸ್ತುಸ್ಥಿತಿ ಹೇಳ್ತೀನಿ, ಸ್ವಾಗತ ಮಾಡ್ತೀನಿ. ಈಗ ನಿಮ್ದೇ ಸರ್ಕಾರ ಎನ್ಕ್ವೈರಿ ಕೊಟ್ಟಿದೆಯಲ್ಲ, ಎನ್ಕ್ವೈರಿ ಸಿದ್ಧಲ್ಲ, ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧಲ್ಲ, ನಿಮಗೆ ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ಆರಾಧನೆ ಯೋಜನೆ ಶುರು ಆಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆಯ್ತಾ. ಅವ ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ, ಅವಾಗ ನಾವು ಶುರು ಮಾಡ್ಲಿಲ್ವಾ? ಅವಾಗೇನ್ ನಾವು ಓಟ್ಗೋಸ್ಕರ ಮಾಡಿದ್ವಾ? ಅದು ತಸ್ತಿಕಲ್ಲಿ ಇವತ್ತು ಮತ್ತೆ ನಮ್ಮ ಮುಜರಾಯಿ ಮಿನಿಸ್ಟರ್ ಇದ್ದಾರೆ, ಇಲ್ಲಿ ಅರ್ಚಕರಿಗೆ ಎಲ್ಲ ಸಹಾಯ ಮಾಡತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂತ ಕ್ರಮ ತಗೊಂಡಿರ್ತಕ್ಕಂಥದ್ದು ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗಾರೆಡ್ಡಿಯವರು. ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೆ ನಮ್ಗೇನ ಹಿಂದೂ ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ಲ? ದುಡ್ಡು ಇರ್ಲಿಕ್ಕೆ ಪಾಪ ಏನ್ ಮಾಡಿ ನೀವ್ ಮಾಡಕ್ ಆಗ್ತಾ ನಿಮ್ಗೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಬಾರಿ ಸಿದ್ದರಾಮಯ್ಯ ಕೇಳಿ, ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನೋ ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು. ಅದು 24,000 ಇದ್ದದನ್ನ 36,000 ಮಾಡಿ, ಅದ್ 36,000 ಇದ್ದದನ್ನ 48,000 ಮಾಡುದು, ಎರಡು ಬಾರಿ ಹೆಚ್ಚು ಮಾಡಿದ ನಾವು. ಅವಾಗ ಮಾಡಿದಾಗ ಅಂದ್ರೆ ನಮ್ ಅದೇನ್ ತೋರಿಸುದು ಹೇಳಿದ್ರೆ, ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ, ಧರ್ಮಕ್ಕೂ ರಾಜಕೀಯ ನೀವು ಮಿಕ್ಸ್ ಮಾಡಬೇಡಿ. ನಮ್ಗೂ ಅಷ್ಟೇ ಭಕ್ತಿ ಇದೆ, ನಿಮ್ಗೂ ಅಷ್ಟೇ ಭಕ್ತಿ ಇದೆ, ಆದ್ರೆ ನಿಮ್ಗೆ ಸ್ವಾರ್ಥ ಇದೆ, ನಿಮ್ಗೆ ಓಟ್ ಬೇಕು, ನಮ್ಗೆ ಅದರಿಂದ ಓಟ್ ಬೇಡ, ನಿಮ್ಗೆ ಅದರಿಂದ ಓಟ್ ಬೇಕು ಅಷ್ಟೇ. ಬಜೆಟ್ ದಾಗ ಇದಕ್ಕೆಲ್ಲ ಕಟ್ ಮಾಡ್ತಾರೆ, ಒಪ್ಪಿಗೆ ಕೊಡ್ಲಿಕ್ಕೆ ಯಾರು? ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಡ್ಲಿಕ್ಕೆ, ಒಪ್ಪಿಗೆ ಕೊಡ್ಲಿಕ್ಕೆ ಯಾರಿಗೆ ಓಟ್ ಬೇಕಾ? ಯಾರಿಗೆ ಏನು ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಒಪ್ಪಿಗೆ ಕೊಡಬಾರ್ದಂತ ಏನಾದ್ರು ಇದೆಯೇನಪ್ಪ? ಒಪ್ಪಿಗೆ ಕೊಡಬಾರ್ದಂತ ಇದೆಯಾ? ಈ ದುಡ್ಡು ಇಟ್ಟಿದ್ದು ನಾನು ರಾಮಾಯಣ ಮ್ಯೂಸಿಯಂ ಮಾಡಬೇಕು. ಈ ಬಜೆಟ್ ನಾವು ಹೇಳ್ತಾ ಇರೋದು, ಈ ಬಜೆಟ್, ಈ ಬಜೆಟ್, ಈ ಬಜೆಟ್ ಏನು ಅಂತ ರಾಮಾಯಣ ಅಧ್ಯಕ್ಷರೇ ಮಾಡಿಲ್ಲ, ರಾಮಾಯಣ ಮ್ಯೂಸಿಯಂ ಮಾಡಿಲ್ಲ, ಇಟ್ಟಿದ್ದ ನಾವು 4 ವರ್ಷ ಏನು ಮಾಡಿಲ್ಲ, ಇವಾಗ ರಾಮನ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡ್ತಾರೆ ಅಷ್ಟೇ. ಸಂತೋಷ ಆಗ್ತಾ ಇದೆ ಇಲ್ಲ? ಹೌದು, ನೋಡಿ ನಮ್ ನೋಡಿ ನಾವು ಇರೋದ್ನ ನಾವು ಇತಿಹಾಸ ಚೇಂಜ್ ಮಾಡಕ್ಕಾಗಲ್ಲ, ಕಲ್ಚರ್ ಚೇಂಜ್ ಮಾಡಕ್ಕಾಗಲ್ಲ, ಅದನ್ನೂ ನಾವು ಕಲೀಲಿಕ್ಕೆ ತಯಾರಿದ್ದೀವಿ, ಕಲ್ತಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡಕ್ ಹೋಗ್ತಾ ಇಲ್ಲ ನಾವು. ನಾನೇ ರಾಮಾಯಣ ಮ್ಯೂಸಿಯಂ ಅನೌನ್ಸ್ ಮಾಡಿ ಲ್ಯಾಂಡ್ ಅನ್ನ ನಾವು ಹಸ್ತಾಂತರ ಮಾಡಿ ರೊಕ್ಕ ಇಟ್ಟು ಹೋಗಿದ್ನಲ್ಲ, ಏನಾಯ್ತು ಸರ್?